ಎಲ್ಲಾ ಮನುಷ್ಯರು ಕೂಡ ಅವರ ವೈಯಕ್ತಿಕ ಜೀವನಕ್ಕೆ ಅಥವಾ ಕುಟುಂಬದ ಜೀವನಕ್ಕೆ ಕನಸುಗಳನ್ನು ಕಾಣುತ್ತಾರೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಒಂದು ಹಂತದ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಮಾತ್ರ ಇತಿಹಾಸದಲ್ಲಿ ಉಳಿತಾರೆ ಇಲ್ಲಿ ತನಕ ನೂರಾರು ಕೋಟಿ ಜನ ಬಂದು ಹೋಗಿರಬಹುದು ಆದರೆ ಕೆಲವರು ಮಾತ್ರ ಈ ಜಗತ್ತಿನ ಇತಿಹಾಸದಲ್ಲಿ ಉಳಿತಾರೆ ಆ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಉಳಿಯಲು ಬೇಕಾದಂತ ಎಲ್ಲ ಕೆಲಸಗಳನ್ನು ಯಾವ ರೀತಿ ಮಾಡುತ್ತಾರೆ ಅಂತ ಒಂದು ಅವಲೋಕನವನ್ನು ಮಾಡಿದರೆ ಅವರೆಲ್ಲರೂ ಕೂಡ ಜಗತ್ತಿನ ಏಳಿಗೆಗಾಗಿ ಕೆಲಸವನ್ನು ಮಾಡುತ್ತಾರೆ ಯಾರು ಜಗತ್ತಿನ ಏಳಿಗೆಗಾಗಿ ಕೆಲಸವನ್ನು ಮಾಡುತ್ತಾರೋ ಅವರು ಮಾತ್ರ ಈ ಜಗತ್ತಿನಲ್ಲಿ ಉಳಿತಾರೆ ಮುಂದಿನ ಅದರ ಮುಂದಿನ ಪೀಳಿಗೆ ಎಲ್ಲಿ ತನಕ ಜಗತ್ತು ಇರುತ್ತೋ ಅಥವಾ ಭೂಮಿ ಇರುತ್ತೋ ಅಲ್ಲಿ ತನಕ ಅವರ ಬದುಕು ಇರುತ್ತೆ ಅನ್ನೋದನ್ನ ಕಂಡುಕೊಂಡಿದ್ದೇವೆ ಅದೇ ತರದ ನಿದರ್ಶನವನ್ನು ನಾವು ಇಲ್ಲಿ ಕಾಣಬಹುದು ರವಿ ಡಿ ಚನ್ನಣ್ಣನವರ ನೇತೃತ್ವದಲ್ಲಿ ನಡೆಸುತ್ತಾ ಇರುವಂತ ಎಸ್ ಯುಪಿಎಸ್ಸಿ ಸಂಸ್ಥೆ ಈಗಾಗಲೇ ಒಂದು ವರ್ಷದ ಕಾಲಾವಧಿಯನ್ನು ಮುಗಿಸಿ ನೂರಾರು ಜನರ ಯುವಕರಿಗೆ ಹೊಸ ಸ್ಫೂರ್ತಿಯನ್ನು ಕೊಟ್ಟು ಅವರ ಬದುಕಲ್ಲಿ ಬದಲಾವಣೆಯನ್ನು ತಂದಂತಹ ನಿದರ್ಶನಗಳು ನೂರಾರು ಇದೆ ಬಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮೂಲಕ ಅವರನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡುವ ಮೂಲಕ ಅವರಿಗೆ ಉಚಿತವಾದ ತರಬೇತಿಯನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಶಿಕ್ಷಣದ ಜೊತೆಗೆ ಕೌಶಲ್ಯಗಳನ್ನು ಕೊಟ್ಟು ಯುಪಿಎಸ್ಸಿ ಎನ್ನುವಂತಹ ಸಂಸ್ಥೆ ಎಸ್ ಯುಪಿಎಸ್ಸಿ ಎನ್ನುವಂತಹ ಸಂಸ್ಥೆಯ ಮೂಲಕ ಯುಪಿಎಸ್ಸಿ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವಂತೆ ಮಾಡಿ ಜೊತೆಗೆ ಲಾಸ್ಟ್ ಇಯರ್ ಅವರ ಧೈರ್ಯ ಮತ್ತು ಆ ಕಾನ್ಫಿಡೆನ್ಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಮಾಕ್ ಇಂಟರ್ವ್ಯೂವನ್ನು ಮಾಡಿದರು ಆ ಮೂಲಕ ಮಾಕ್ ಇಂಟರ್ವ್ಯೂ ಆದಂಥ ಕರ್ನಾಟಕದ ಹಲವು ಜನರಲ್ಲಿ ಈಗಾಗಲೇ ನಮಗೆ ಗೊತ್ತಿದೆ ಕಳೆದ ವರ್ಷ ಕರ್ನಾಟಕದ ಯುಪಿಎಸ್ಸಿ ಪರೀಕ್ಷೆಯ ಫಲಿತಾಂಶ ಅತ್ಯಂತ ಹೆಚ್ಚಿನದಾಗಿ ಬಂದಿದೆ ಅದಕ್ಕೆ ಹೆಚ್ಚಿನ ಕಾರಣವನ್ನು ನಾವು ನೋಡಿದರೆ ಆ ಎಸ್ ಯುಪಿಎಸ್ಸಿಯ ಒಂದು ಪರೀಕ್ಷೆಯ ತಯಾರಿಯ ವಿಷಯಗಳಿರ್ಬೋದು ತರಬೇತಿಯ ವಿಷಯಗಳಿರ್ಬೋದು ಮಾಕ್ ಇಂಟರ್ವ್ಯೂ ಇರ್ಬೋದು ಇದೆಲ್ಲವನ್ನು ಮಾಡಿ ಧೈರ್ಯವನ್ನು ತುಂಬಿ ಆತ್ಮವಿಶ್ವಾಸವನ್ನು ಹೆಚ್ಚುಗೊಳಿಸಿ ವಿದ್ಯಾರ್ಥಿಗಳನ್ನು ಯುವಕರನ್ನು ಮತ್ತೆ ಮತ್ತೆ ಅವರ ಕನಸಿನ ಕಡೆಗೆ ಬೆಸೆಯುವಂಥ ಕೆಲಸವನ್ನು ಎಸ್ ಯುಪಿಎಸ್ಸಿ ಸಂಸ್ಥೆ ಮಾಡ್ತಾ ಇದೆ ಅದರ ಎಲ್ಲ ಶ್ರೇಯಸ್ಸು ಅದರ ಮಾರ್ಗದರ್ಶಕರಾದ ರವಿ ಡಿ ಚನ್ನಣ್ಣನವರಿಗೆ ಸಲ್ಲುತ್ತೆ ಅದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬರೀ ಕರ್ನಾಟಕದವರಷ್ಟೇ ಅಲ್ಲ ಇಡೀ ಭಾರತದ ಶ್ರೇಷ್ಠ ವಿದ್ವಾಂಸರು ಪರಿಣಿತರು ಸಂಪನ್ಮೂಲ ವ್ಯಕ್ತಿಗಳು ಎಸ್ ಯುಪಿಎಸ್ಸಿ ಸಂಸ್ಥೆಯೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಶ್ರಮದಿಂದಾಗಿ ಎಸ್ ಯುಪಿಎಸ್ಸಿ ಸಂಸ್ಥೆ ಎರಡನೇ ವರ್ಷಕ್ಕೆ ದೊಡ್ಡ ಹೆಜ್ಜೆಯ ಗುರುತನ್ನು ಇಟ್ಟಿದೆ ಈ ಸಂಸ್ಥೆಯ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ